ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಅಂಡ್ ಮೋರ್. ನಾವೀಗ ರಿನಿವೇಶನ್ ಮಾಡಿದ್ದೀವಲ್ಲ, ಅದನ್ನು ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಮೇಲ್ಗಡೆ ಎಲ್ಲ ಇಲ್ಲಿ ಅನ್ನಪೂರ್ಣ ಪ್ರಸನ್ನ ಅಂತ ಬರೆದಿದ್ವಿ. ಆಮೇಲೆ ಮೇಲಿಂದೆಲ್ಲ ಹೀಗೆ ಈ ಥರ ಕಬರ್ಡ್ ಮಾಡಿಸಿದ್ವಿ. ಮತ್ತು ಕೆಳಗಡೆನೂ ಇದು ಕಬರ್ಡ್ ಇದೆ. ಈ ಕಬರ್ಡ್ನಲ್ಲಿ ನೋಡಿ ನಾವು ಹೇಗೆ ಮಾಡಿಸಿದ್ವಿ ಅಂದರೆ, ಇದನ್ನೆಲ್ಲ ಮೇಲೆ ಹಾಕ್ಲಿಕ್ಕೆ ಬರೋಂಗೆ ಇವನ್ನ ಹಿಂಗೆ ಹಾಕಿಬಿಟ್ಟಿದ್ವಿ. ಇದ್ರದ್ದೆಲ್ಲ ನಾಸ್ತಿಕದ್ದೆಲ್ಲ ಈ ರೀತಿ ಹಾಕಲಿಕ್ಕೆ ಅರೇಂಜ್ಮೆಂಟ್ ಮಾಡ್ಕೊಂಡಿವಿ. ಯಾವ ಬರೆದ್ರಲ್ಲ ಅವನ ಹಂಡಿ ಹಿಂಡಿ ಹಿಂಗೆ ಕೆಳಗೆ ಇಟ್ಕೊಂಡಿದ್ವಿ. ಇದೊಂದು ಕಬರ್ಡು. ಈ ಕಬರ್ಡ್ ಆದ ಕೂಡಲೇ ಇಲ್ಲೊಂದು ಕಬರ್ಡ್ ಇದೆ. ಈ ಕಬರ್ಡ್ ಮೇಲೆ ಎರಡು ಚಿತ್ರಗಳು ಮಾಡಿಸಿದ್ದೀವಿ. ಆಮೇಲೆ ಇಲ್ಲಿ ನೋಡಿ, ಒಳಗಡೆ ಎಲ್ಲ ಕಾಜಿಂದು ಇದು, ಮತ್ತು ಚಹಾ ಪುಡಿದು ಕಾಜಿಂದು ಎಕ್ಸ್ಟ್ರಾ ಲೋಟ ಗ್ಲಾಸು ಗೀಸು ಎಲ್ಲ ಇಟ್ಕೊಳ್ಳಿಕ್ಕೆ ಮಾಡಿದ್ದೀವಿ. ಆಮೇಲೆ ಈ ಕಡೆ ಒಂದು ಬಿಸ್ಕೆಟ್ ಗಿಸ್ಕೆಟ್ ಇಡಲಿಕ್ಕೆ ಇಲ್ಲೊಂದು ಮಾಡ್ಕೊಂಡಿದ್ದೀವಿ ಎಲ್ಲ. ಆಮೇಲೆ ಎಕ್ಸ್ಟ್ರಾ ಒಂದು ಇದು ಮಿಕ್ಸರ್ ಇತ್ತು, ಅದನ್ನು ಮೇಲ್ಗಡೆ ಇಟ್ಟಿದ್ವಿ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಓವನ್ ಇದೆ, ಓವನ್ ಇಟ್ಟಿದ್ವಿ. ಆಮೇಲೆ ಇಲ್ಲೊಂದು ಡ್ರಾವರ್ ಮಾಡ್ಕೊಂಡಿದ್ದೀವಿ. ಈ ಡ್ರಾವರ್ನಲ್ಲಿ ಕಟ್ಲರೀಸ್ ಎಲ್ಲ ಇಟ್ಕೊಳ್ಳಿಕ್ಕೆ ಬರಂಗ್ ಮಾಡಿದ್ವಿ. ಸಣ್ಣ ಸಣ್ಣ ಬೌಲು, ಆಮೇಲೆ ಬಟ್ಲು ಇವು, ಆಮೇಲೆ ಚಮಚ ಇಂಥವೆಲ್ಲ ಎಕ್ಸ್ಟ್ರಾ ಇದ್ದದ್ದು ಇಟ್ಕೊಳ್ಳಿಕ್ಕೆ ಇದೊಂದು ಕಟ್ಲರಿ ಇದೆ. ಆಮೇಲೆ ಇದ್ರ ಕೆಳಗೆ ಹೋದರೆ ನೋಡಿ, ಇದೆಲ್ಲ ಮಾಡಿ ಪಾತ್ರೆಗಳನ್ನ ಇಡ್ಲಿಕ್ಕೆ ಮಾಡ್ಕೊಂಡಿದ್ದೀವಿ. ಇದನ್ನೆಲ್ಲ ಚೆನ್ನಾಗಿ ಕಾಣಿಸ್ತಿದ್ದು ಪಾತ್ರೆದು, ಬೇಕಾದಷ್ಟು ಹಿಡಿತಾವೆ. ಆಮೇಲೆ ಅಗದಿ ಕೆಳಗಿಂದ್ರೊಳಗೆ ಈ ಬುತ್ತಿ ಹಂಡಿ ಎಕ್ಸ್ಟ್ರಾ ಏನಿರ್ತಾವಲ್ಲ ಅವನ್ನೆಲ್ಲ ಇಟ್ಕೊಂಡಿದ್ದೀವಿ. ಇದು ಪಕ್ಕದಲ್ಲಿ ಇನ್ನೊಂದು ಡ್ರಾವರ್ ಇದೆ. ಈ ಡ್ರಾವರ್ನಲ್ಲಿ ಎಲ್ಲ ಇವನ್ನ ಗ್ಲಾಸ್ ಲಿಡ್ಸು ಮತ್ತು ತಾಟು ಬಟ್ ಪ್ಲೇಟ್ಸು ಇಡಲಿಕ್ಕೆ ಮಾಡ್ಕೊಂಡಿದ್ದೀವಿ. ಆಮೇಲೆ ಇದ್ರ ಕೆಳಗೆ ಬಂದುಬಿಟ್ರೆ ಇನ್ನೊಂದಿದೆ. ಇಲ್ಲೆಲ್ಲ ದಿನ ಯೂಸ್ ಮಾಡೋ ಬುಟ್ಟಿ ಇಂಥವೆಲ್ಲ ಇಟ್ಕೊಳ್ಳಿಕ್ಕೆ ಈ ಕೆಳಗೆ ಅಂದ್ಕೊಂಡಿದ್ದೀವಿ. ಆಮೇಲೆ ಇಲ್ಲಿ ನೋಡಿ, ಇದು ಇದನ್ನು ಹಾಕಿದ್ದೀವಿ. ಮ್ಯಾಜಿಕ್ ಕಾರ್ನರ್ ಅಂತ ಬರ್ತದಲ್ಲ, ಅದು ಹಾಕಿದ್ವಿ. ಅದನ್ನು ಏನು ಮಾಡಬೇಕು, ಈ ಥರ ಎಳೆದು ಬಿಟ್ಟರೆ ಇಲ್ಲಿ ನೋಡಿ ಹಿಂಗೆ ಹೇಳ್ಕೊಂಡ್ರೆ ಹೊರಗೆ ಬರ್ತದೆ. ಆಮೇಲೆ ಹಿಂಗೆ ಕಳಿಸ್ಬೇಕು, ಇಲ್ಲೊಂದು ಬರ್ತದೆ. ಸಾಕಷ್ಟು ಹಿಡಿತಾವೆ ಇವು, ಸ್ವಲ್ಪ ಕಾಸ್ಟ್ಲಿ ಬೀಳ್ತದೆ. ನಿಯರ್ಲಿ 10,000 ತನಕ ಬೀಳ್ತಾವೆ ಇವು. ಭಾಳ ಭಾಳ ಸಾಮಾನು ಇದ್ರೊಳಗೆ ಏನಾಗ್ತಾವೆ, ಹಿಡಿತಾವೆ. ಕಾರ್ನರ್ದು ಪ್ಲೇಸ್ ಏನಾಗ್ತದೆ, ವೇಸ್ಟ್ ಆಗೋದಿಲ್ಲ. ಆಮೇಲೆ ಇಲ್ಲಿ ಒಂದು ಪೂರ್ತಿ ಒಂದು ದೊಡ್ಡ ಕಬರ್ಡ್ ಮಾಡಿದ್ವಿ. ಇದನ್ನು ಇಲ್ಲಿ ನೋಡಿ, ಇದರ ಮೇಲ್ಗಡೆ ಇಲ್ಲಿ ಇಟ್ಕೊಳ್ಳಿಕ್ಕೆ ಕಟ್ಟಿ ಮೇಲೆ ಗ್ಲಾಸಿನ ಮಾಡಿದ್ದಾರೆ. ಉಪ್ಪು ಮತ್ತು ಶೇಂಗಾ ಬಟಾಣಿ ಎಣ್ಣೆದು ಇವೆಲ್ಲ ರಬ್ಬರ್ ಬ್ಯಾಂಡ್ಸು ಏನು ಬೇಕೆಲ್ಲ ಇಟ್ಕೋಬೋದು. ಆಮೇಲೆ ಒಗ್ಗರಣೆ ಡಬ್ಬಿ ಇಟ್ಕೋಬೋದು. ಈ ಕಡೆ ಏನು ಬೇಕು ಸಣ್ಣ 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 ಇಟ್ಕೊಳ್ಳೋದು, ಹಿಂಗೆ ಪೂರ್ತಿ ಮಾಡಿದ್ದಾರೆ. ಆಮೇಲೆ ಇಲ್ಲಿ ನಾವು ಚಪಾತಿ ಮಣಿ ಮತ್ತು ಮಿಕ್ಸರ್ ಇಟ್ಕೊಂಡಿದ್ದೀವಿ. ಆಮೇಲೆ ಮೂರು ಕುಕ್ಕರ್ ಇಟ್ಟಿದ್ದೀನಿ ನಾನು, 1 ಲೀಟರ್ದು 3 ಲೀಟರ್ದು 5 ಲೀಟರ್ದು. ಆಮೇಲೆ ಒಂದು ಎಕ್ಸ್ಟ್ರಾ ಚಮಚ ಗಿಂಚ ಇದ್ದದ್ದು ಇದ್ರೊಳಗೆ ಇಟ್ಕೊಂಡಿದ್ದೀವಿ. ಇಲ್ಲೆಲ್ಲ ಪೂರ್ತಿ ಮೇಲ್ಗಡೆ ಏನು ಮಾಡಿದ್ವಿ, ಇದಕ್ಕೆ ಇದು ಈ ಥರ ಮೇಲೆ ಏರ್ತದಲ್ಲ, ಈ ಥರ ಮಾಡ್ಕೊಂಡಿದ್ದೀವಿ. ಇದು ನೋಡಿ, ಇಲ್ಲೇ ಎಕ್ಸ್ಟ್ರಾ ನಮ್ದೆಲ್ಲ ಮಾಡ್ಲಿಕ್ಕೆ ಬೇಕಾಗಿದ್ದು ಇದ್ರದ್ದು ಮಿಕ್ಸರ್ದು ಜಾರ್ಸು, ಆಮೇಲೆ ಒಂದು ಸ್ವಲ್ಪ ಕುಟ್ಟೋದು ಇದು ಎಲ್ಲ ಚಮಚ ಕಪ್ಸು, ಆಮೇಲೆ ಇಡ್ಲಿ ಸ್ಟ್ಯಾಂಡು, ಇದೊಂದು ಪಾತ್ರೆ ಹಿಂಗೆ ಇಟ್ಕೊಳ್ಳಿಕ್ಕೆ ಮಾಡಿದ್ದು ಹೈಡ್ರಾಲಿಕ್ಸ್ ಥರ ಮಾಡಿದ್ದಾರೆ. ಇಲ್ಲಿ ನೋಡಿ, ಈ ಥರ ಚೆನ್ನಾಗಿ ಹಿಂಗೆ ಬರ್ತದೆ, ಮುಸ್ಬೋದು, ಆಮೇಲೆ ಹಿಂಗೆ ತೆಗಿಬೋದು ಇದನ್ನು. ಆಮೇಲೆ ಇಲ್ಲೆಲ್ಲ ನಮ್ಮ ಬೆದ್ದದ್ದು ಪ್ಲಾಸ್ಟಿಕ್ದು. ಇಲ್ಲಿ ಎರಡು ಬುಟ್ಟಿ ಹಾಕ್ಸಿದ್ದಾರೆ. ಅದರಲ್ಲಿ ನೋಡಿ, ಬೇಕಾದಷ್ಟು ಸಾಮಾನು ಹಿಡಿತಾವೆ, ಎಷ್ಟು ಬೇಕಾದಷ್ಟು ಇಟ್ಕೊಳ್ಬೋದು ನೀವು. ಇದು ಒಂದು ಕಬರ್ರು. ಆಮೇಲೆ ನಡುವಿನ ಬರೋದಿಲ್ಲ ಇದು, ಇದು ಫಾಲ್ಸ್ ಕಬರ್ರು. ಆಮೇಲೆ ಇಲ್ಲೊಂದು ಕಬರ್ಡ್ ಇದೆ. ಈ ಕಬರ್ಡ್ನಲ್ಲಿ ನಾನು ನೋಡಿಗೆ ಅಕ್ಕಿ ಹಿಟ್ಟು ಏನೇನು ಬೇಕು ಎಲ್ಲ ಇಟ್ಕೊಳ್ಳಿಕ್ಕೆ ಮಾಡಿಸಿದ್ದೀವಿ. ಇಲ್ಲೆಲ್ಲ ನೋಡಿ, ಎಲ್ಲ ಸ್ಟೀಲಿನ ಡಬ್ಬಗಳು ಕೂತಾವೆ. ಆಮೇಲೆ ಕೆಳಗಡೆ ಕಾಜಿನ ಡಬ್ಬ ಮತ್ತು ಸ್ಟೀಲಿನ ಡಬ್ಬ. ಇದ್ರ ಅಗದಿ ಕೆಳಗಡೆ ದೊಡ್ಡ ದೊಡ್ಡ ಡಬ್ಬಿರುವ. ಆಮೇಲೆ ಎಕ್ಸ್ಟ್ರಾ ಏನೇನು ಹಿಟ್ಟು ಬಿಟ್ಟು ಇಂಥವು ಅವಲಕ್ಕಿ ತಂದಿರ್ತೇವಲ್ಲ, ಇದ್ರ ಮೇಲೆ ಒಳಗೆ ಎಲ್ಲ ಹಾಕಿಟ್ಟು ಮೇಲೆ ಬರ್ಲಿಟ್ಬಿಟ್ಟಿದ್ದೆ ಸ್ಕೆಚ್ ಪೆನ್ನಿಂದ. ಅಂದರೆ ಒಂದೇ ಸಲಕ್ಕೆ ಅಂತ ತಗೊಳ್ಳಿಕ್ಕೆ ಪಟಕನೇ ಇದು ಅನುಕೂಲ ಆಗ್ತದೆ. ಇಲ್ಲಿನೂ ಏನು ನಮ್ಗೆ ಏನೇನು ಬೇಕು ಸಾಮಾನು ಎಲ್ಲ ನೀಟಾಗಿ ಅರೇಂಜ್ಮೆಂಟ್ ಮಾಡಿಬಿಟ್ಟಿದ್ದೀವಿ. ಇದಕ್ಕೂ ಮೇಲೆ ಒಂದು ಮತ್ತೆ ಹೈಡ್ರಾಲಿಕ್ಸ್ ಇದೆ ನೋಡಿ, ಇಷ್ಟು ಚೆನ್ನಾಗಿ ಹಿಂಗೆ ಹಡ್ಡಾಯಿಟ್ ಮಾಡಿದ್ವಿ. ಇಲ್ಲಿ ಗ್ಯಾಸ್ ಇಟ್ಕೊಳ್ಳಿಕ್ಕೆ ಮಾಡಿದ್ವಿ. ಆಮೇಲೆ ಗ್ಯಾಸ್ ಸಿಲಿಂಡರ್ ಹತ್ತಿರ ಒಂದು ಎರಡು ಮತ್ತು ಕಬರ್ಡ್ ಬಂದವೆ. ಅಲ್ಲಿ ಎಕ್ಸ್ಟ್ರಾ ಏನೇನು ಇರ್ತಾವೆ ನಾವು ಎಲ್ಲ ಇಟ್ಟಿದ್ವಿ. ನಮ್ಮ ಗ್ಯಾಸ್ ಪೂರ್ತಿ ವೈಟ್ ಇದೆ, ಮ್ಯಾಚಿಂಗ್ ಆಗ್ತದೆ ಇದಕ್ಕೆ.
ಸ್ವಲ್ಪ ಕ್ಲೀನಾಗಿ ಇಡಬೇಕಾಗ್ತದೆ, ಆದರೆ ಭಾಳ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡಿ ನಮ್ಮದು ಸಿಂಕಿನ ಕೆಳಗಡೆ ಅದು, ಇದು ಡೋರ್ ಇವೆರಡು, ಈ ಡೋರಿಗೆ ಒಂದು ಹಿಂಗೆ ಹಾಕಿಸ್ಬಿಟ್ಟಿದ್ದೀವಿ. ಅದರೆಲ್ಲ ನಮ್ಮದು ತೊಳೆಯೋದು ವಿಮ್ಮು, ಆಮೇಲೆ ಕೈ ತೊಳ್ಕೊಳ್ಳೋದು ಹ್ಯಾಂಡ್ ವಾಷರು, ಆಮೇಲೆ ಪೀತಾಂಬರಿ ಎಲ್ಲ ಇದರಲ್ಲಿ ಹಾಕಿಡ್ಬೋದು. ಹಿಂಗೆ ಬಾಗಿಲಿಗೆ ಹಾಕಿಬಿಟ್ಟಿದ್ದಾರೆ ಅದನ್ನು. ಒಳಗಿಂದ ಒಳಗೆ ಏನೂ ಇಟ್ಟಿಲ್ಲ, ನಾವು ಕ್ಲೀನ್ ಇಟ್ಬಿಟ್ಟಿದ್ದೀವಿ. ಬಾಲ್ಕನಿ ಹತ್ರ ಒಂದೊಂದು ಕಿಟಕಿ ಬರ್ತದೆ, ಅದರಲ್ಲೆಲ್ಲ ಗಾರ್ಡನಿಗೆ ತೋರಿಸ್ತಿರ್ತೀನಿ ನಾ ಯಾವಾಗಲೂ. ಇದು ಅದು ಬಂದಾವೆ. ಈಗ ಅದು 5 ಮೀಟರದ್ದು ನಾವು ಲೈನರ್ಸ್, ಅಡುಗೆ ಮನೆಯದು ಕಬರ್ಡ್ಸ್ ಇರ್ತಾವಲ್ಲ ಅದಕ್ಕೆ ಲೈನರ್ಸ್ ತರಿಸ್ಕೊಂಡಿದ್ದೀವಿ. ಇದನ್ನೀಗ ಕಟ್ ಮಾಡಿ ನಾ ಏನು ಮಾಡ್ತಾಯಿದ್ದೀವಿ, ಪ್ರತಿಯೊಂದು ಕಬರ್ಡ್ಗೆ ಹಾಕ್ತಾಯಿದ್ದೀವಿ. ಈಗ ನೋಡಿ ನೀವು ಹೆಂಗೆ ಅನಿಸ್ತದೆ ಇದು ನೋಡಿ. ಇದಕ್ಕೆ ಹಾಕ್ತಾಯಿದ್ದೀವಿ, ಇದು ಸರಿಬಾರ್ದು ಅಂತ ಇಟ್ಕೊಂಡು ನಾ ಏನು ಮಾಡ್ತಾಯಿದ್ವಿ, ಇದಕ್ಕೆ ಟಿಕ್ಸೋ ಹಚ್ಚಿಬಿಟ್ಟು ಅದಕ್ಕೆ ಗಟ್ಟಿಯಾಗಿ ಮಾಡ್ತೀವಿ. ಅಂದರೆ ಕಬರ್ಡ್ನಲ್ಲಿ ಇಟ್ಟಿದ್ದು ಸಾಮಾನು ತಗೋಬೇಕಾದ್ರೆ ಅದರ ಕೈ ಜೋಡಿ ಅದು ಸರಿಬಾರ್ದು ಅಂತ ಇಟ್ಕೊಂಡು ಹಾಕೋದು ಇದನ್ನು ಅಷ್ಟೇ. ಕಲರ್ ತುಂಬ ಚೆನ್ನಾಗಿವೆ ಇದರಲ್ಲಿ. ಈಗ ಕಬರ್ಡ್ಗೆ ಫಿಕ್ಸ್ ಮಾಡ್ತಾ ಇದ್ದೀವಿ, ಇವೆರಡಕ್ಕೆ ಫಿಕ್ಸ್ ಮಾಡಿದ್ದೀವಿ. ಅದರಲ್ಲೇ ಇದ್ದಂಗೆ ಕಾಣಿಸ್ತದೆ ಈ ಥರ ತೊಗೊಂಡ್ಬಿಟ್ರೆ. ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ನಾವೀಗ ರಿನಿವೇಶನ್ ಮಾಡಿದ್ದೀವಲ್ಲ ಅದನ್ನು ತೋರಿಸ್ತಾ ಇದ್ದೀನಿ. ಈಗ ನೋಡಿ ಮೇಲ್ಗಡೆ ಎಲ್ಲ ಇಲ್ಲಿ ಅನ್ನಪೂರ್ಣ ಪ್ರಸನ್ನ ಅಂತ ಬರೆದಿದ್ವಿ. ಆಮೇಲೆ ಮೇಲಿಂದೆಲ್ಲ ಈಗ ಈ ಥರ ಕಬರ್ಡ್ ಮಾಡಿಸಿದ್ವಿ. ಆಮೇಲೆ ಕೆಳಗಡೆನೂ ಇದು ಕಬರ್ಡ್ ಇದೆ. ಈ ಕಬರ್ಡ್ನಲ್ಲಿ ನೋಡಿ ನಾವು ಹೇಗೆ ಮಾಡಿಸಿದ್ದೀವಿ ಅಂದರೆ, ಇದನ್ನೆಲ್ಲ ಮೇಲೆ ಹಾಕ್ಲಿಕ್ಕೆ ಬರಂಗೆ ಇವನ್ನ ಹಿಂಗೆ ಹಾಕಿಬಿಟ್ಟಿದ್ವಿ. ಇದ್ರದ್ದೆಲ್ಲ ನಾಸ್ತಿಕದ್ದೆಲ್ಲ ಈ ರೀತಿ ಹಾಕಲಿಕ್ಕೆ ಅರೇಂಜ್ಮೆಂಟ್ ಮಾಡ್ಕೊಂಡಿವಿ. ಯಾವ ಬರೆದ್ರಲ್ಲ ಅವನ ಹಂಡಿ ಹಿಂಡಿ ಹಿಂಗೆ ಕೆಳಗೆ ಇಟ್ಟುಕೊಂಡಿದ್ವಿ. ಇದೊಂದು ಕಬರ್ಡ್, ಈ ಕಬರ್ಡ್ ಆದ ಕೂಡಲೇ ಇಲ್ಲೊಂದು ಕಬರ್ಡ್ ಇದೆ. ಈ ಕಬರ್ಡ್ ಮೇಲೆ ಎರಡು ಚಿತ್ರಗಳು ಮಾಡಿಸಿದ್ದೀವಿ. ಆಮೇಲೆ ಇಲ್ಲಿ ನೋಡಿ ಒಳಗಡೆ ಎಲ್ಲ ಕಾಜಿಂದು ಇದು ಮತ್ತು ಚಹಾ ಪುಡಿದು ಕಾಜಿಂದು ಎಕ್ಸ್ಟ್ರಾ ಲೋಟ ಗ್ಲಾಸು ಗೀಸು ಎಲ್ಲ ಇಟ್ಕೊಳ್ಳಿಕ್ಕೆ ಮಾಡಿದ್ದೀವಿ. ಆಮೇಲೆ ಈ ಕಡೆ ಒಂದು ಬಿಸ್ಕೆಟ್ ಇಡಲಿಕ್ಕೆ ಇಲ್ಲೊಂದು ಮಾಡ್ಕೊಂಡಿದ್ದೀವಿ ಎಲ್ಲ. ಆಮೇಲೆ ಎಕ್ಸ್ಟ್ರಾ ಒಂದು ಇದು ಮಿಕ್ಸರ್ ಇತ್ತು, ಅದನ್ನು ಮೇಲ್ಗಡೆ ಇಟ್ಟಿದ್ದೀವಿ. ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಓವನ್ ಇದೆ, ಓವನ್ ಇಟ್ಟಿದ್ದೀವಿ. ಆಮೇಲೆ ಇಲ್ಲಿ ಒಂದು ಡ್ರಾವರ್ ಮಾಡ್ಕೊಂಡಿದ್ದೀವಿ. ಈ ಡ್ರಾವರ್ನಲ್ಲಿ ಕಟ್ಲರೀಸ್ ಎಲ್ಲ ಇಟ್ಕೊಳ್ಳಿಕ್ಕೆ ಬರಂಗೆ ಮಾಡಿದ್ವಿ. ಸಣ್ಣ ಸಣ್ಣ ಬೌಲು, ಆಮೇಲೆ ಬಟ್ಲು ಇವು, ಆಮೇಲೆ ಚಮಚ ಇಂಥವೆಲ್ಲ ಎಕ್ಸ್ಟ್ರಾ ಇದ್ದಿದ್ದು ಇಟ್ಕೊಳ್ಳಿಕ್ಕೆ ಇದೊಂದು ಕಟ್ಲರಿ ಇದೆ. ಆಮೇಲೆ ಇದ್ರ ಕೆಳಗೆ ಹೋದರೆ ನೋಡಿ ಇಲ್ಲೆಲ್ಲ ಬಾಡಿ ಪಾತ್ರೆಗಳನ್ನ ಇಡ್ಲಿಕ್ಕೆ ಮಾಡ್ಕೊಂಡಿದ್ದೀವಿ. ಇದನ್ನೆಲ್ಲ ಚೆನ್ನಾಗಿ ಕಾಣಿಸ್ತದೆ ಇದು ಪಾತ್ರೆದು, ಬೇಕಾದಷ್ಟು ಹಿಡಿತಾವ. ಆಮೇಲೆ ಅಗದಿ ತಳಗಿಂದ್ರೊಳಗೆ ಈ ಬುಟ್ಟಿ ಹಂಡಿ ಎಕ್ಸ್ಟ್ರಾ ಏನಿರ್ತಾವಲ್ಲ ಅವನ್ನೆಲ್ಲ ಇಟ್ಕೊಂಡಿದ್ದೀವಿ. ಇದು ಪಕ್ಕದಲ್ಲಿ ಇನ್ನೊಂದು ಡ್ರಾವರ್ ಇದೆ. ಈ ಡ್ರಾವರ್ನಲ್ಲಿ ಎಲ್ಲ ಇವನ್ನ ಗ್ಲಾಸ್ ಲಿಡ್ಸು ಮತ್ತು ತಾಟು ಪ್ಲೇಟ್ಸು ಇವನ್ನ ಇಡಲಿಕ್ಕೆ ಮಾಡ್ಕೊಂಡಿದ್ದೀವಿ. ಆಮೇಲೆ ಇದ್ರ ಕೆಳಗೆ ಬಂದುಬಿಟ್ರೆ ಇನ್ನೊಂದಿದೆ, ಇಲ್ಲೆಲ್ಲ ದಿನ ಯೂಸ್ ಮಾಡೋ ಬುಟ್ಟಿ ಇಂಥವೆಲ್ಲ ಇಟ್ಕೊಳ್ಳಿಕ್ಕೆ ಈ ಕೆಳಗೆ ಅಂದ್ಕೊಂಡಿದ್ದೀವಿ. ಆಮೇಲೆ ಇಲ್ಲಿ ನೋಡಿ ಇದು ಇದನ್ನು ಹಾಕಿದ್ದೀವಿ, ಮ್ಯಾಜಿಕ್ ಕಾರ್ನರ್ ಅಂತ ಬರ್ತದಲ್ಲ ಅದು ಹಾಕಿದ್ವಿ. ಅದನ್ನು ಏನು ಮಾಡಬೇಕು, ಈ ಥರ ಎಳೆದ್ಬಿಟ್ರೆ ಇಲ್ಲಿ ನೋಡಿ ಹಿಂಗೆ ಎಳ್ಕೊಂಡ್ರೆ ಹೊರಗೆ ಬರ್ತದೆ. ಆಮೇಲೆ ಹಿಂಗೆ ಕಲಿಸ್ಬೇಕು, ಇಲ್ಲೊಂದು ಬರ್ತದೆ. ಸಾಕಷ್ಟು ಹಿಡಿತಾವೆ ಇವು, ಸ್ವಲ್ಪ ಕಾಸ್ಟ್ಲಿ ಬೀಳ್ತದೆ, ನಿಯರ್ಲಿ 10,000 ತನಕ ಬೀಳ್ತಾವೆ ಇವು. ಭಾಳ ಭಾಳ ಸಾಮಾನು ಇದ್ರೊಳಗೆ ಏನಾಗ್ತಾವೆ ಹಿಡಿತಾವೆ, ಕಾರ್ನರ್ ಪ್ಲೇಸ್ ಏನಾಗ್ತದೆ ವೇಸ್ಟ್ ಆಗೋದಿಲ್ಲ. ಆಮೇಲೆ ಇಲ್ಲಿ ಒಂದು ಪೂರ್ತಿ ಒಂದು ದೊಡ್ಡ ಕಬರ್ಡ್ ಮಾಡಿದ್ವಿ ಇದನ್ನು. ಇಲ್ಲಿ ನೋಡಿ ಇದರ ಮೇಲ್ಗಡೆ ಇಲ್ಲಿ ಇಟ್ಕೊಳ್ಳಿಕ್ಕೆ
ಕಟ್ಟಿ ಮೇಲೆ ಗ್ಲಾಸಿಂದ ಮಾಡಿದ್ದಾರೆ. ಉಪ್ಪು ಮತ್ತು ಶೇಂಗಾ ಬಟಾಣಿ ಎಣ್ಣಿದು ಇವೆಲ್ಲ ರಬ್ಬರ್ ಬ್ಯಾಂಡ್ಸು ಏನು ಬೇಕೆಲ್ಲ ಇಟ್ಕೋಬೋದು. ಆಮೇಲೆ ಒಗ್ಗರಣೆ ಡಬ್ಬಿ ಇಟ್ಕೋಬೋದು. ಈ ಕಡೆ ಏನು ಬೇಕು ಸಣ್ಣ 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 ಇಟ್ಕೊಳ್ಳೋದು ಹಿಂಗೆ ಪೂರ್ತಿ ಮಾಡಿದ್ದಾರೆ. ಆಮೇಲೆ ಇಲ್ಲಿ ನಾವು ಚಪಾತಿ ಮಣಿ ಮತ್ತು ಮಿಕ್ಸರ್ ಇಟ್ಕೊಂಡಿದ್ದೀವಿ. ಆಮೇಲೆ ಮೂರು ಕುಕ್ಕರ್ ಇಟ್ಟಿದ್ದೀನಿ ನಾನು, 1 ಲೀಟರ್ದು 3 ಲೀಟರ್ದು 5 ಲೀಟರ್ದು. ಆಮೇಲೆ ಒಂದು ಎಕ್ಸ್ಟ್ರಾ ಚಮಚ ಚಮಚ ಇದ್ದದ್ದು ಇದ್ರೊಳಗೆ ಇಟ್ಕೊಂಡಿದ್ದೀವಿ. ಇಲ್ಲೆಲ್ಲ ಪೂರ್ತಿ ಮೇಲ್ಗಡೆ ಏನು ಮಾಡಿದ್ವಿ ಇದಕ್ಕೆ ಇದು ಈ ಥರ ಮೇಲೆ ಏರ್ತದಲ್ಲ ಈ ಥರ ಮಾಡ್ಕೊಂಡಿದ್ದೀವಿ. ಇದು ನೋಡಿ ಇಲ್ಲೇ ಎಕ್ಸ್ಟ್ರಾ ನಮ್ದೆಲ್ಲ ಮಾಡ್ಲಿಕ್ಕೆ ಬೇಕಾಗಿದ್ವು ಇದ್ರದ್ದು ಮಿಕ್ಸರ್ದು ಜಾರ್ಸು, ಆಮೇಲೆ ಒಂದು ಸ್ವಲ್ಪ ಕುಟ್ಟೋದು ಇದು ಎಲ್ಲ ಚಮಚ ಕಪ್ಸು, ಆಮೇಲೆ ಇಡ್ಲಿ ಸ್ಟ್ಯಾಂಡು, ಇದೊಂದು ಪಾತ್ರೆ ಹಿಂಗೆ ಇಟ್ಕೊಳ್ಳಿಕ್ಕೆ ಮಾಡಿದ್ದು ಹೈಡ್ರೋಲಿಕ್ಸ್ ಥರ ಮಾಡಿದ್ದಾರೆ. ಇಲ್ಲಿ ನೋಡಿ ಈ ಥರ ಚೆನ್ನಾಗಿ ಹಿಂಗೆ ಬರ್ತದೆ, ಮುಸ್ಬೋದು, ಆಮೇಲೆ ಹಿಂಗೆ ತೆಗಿಬೋದು ಇದನ್ನು. ಆಮೇಲೆ ಇಲ್ಲೆಲ್ಲ ನಮ್ಗೆ ಇದ್ದದ್ದು ಪ್ಲಾಸ್ಟಿಕ್ದು, ಇಲ್ಲಿ ಎರಡು ಬುಟ್ಟಿ ಹಾಕ್ಸಿದ್ದಾರೆ. ಅದರಲ್ಲಿ ನೋಡಿ ಬೇಕಾದಷ್ಟು ಸಾಮಾನು ಹಿಡಿತಾವೆ, ಎಷ್ಟು ಬೇಕಾದಷ್ಟು ಇಟ್ಕೊಳ್ಬೋದು. ಇದು ಒಂದು ಕಬರ್ಡು, ಆಮೇಲೆ ನಡುವಿನ ಬರೋದಿಲ್ಲ ಇದು, ಇದು ಫಾಲ್ಸ್ ಕಬರ್ಡು. ಆಮೇಲೆ ಇಲ್ಲೊಂದು ಕಬರ್ಡ್ ಇದೆ. ಈ ಕಬರ್ಡ್ನಲ್ಲಿ ನಾನು ನೋಡಿದೆ ಅಕ್ಕಿ ಹಿಟ್ಟು ಏನೇನು ಬೇಕು ಎಲ್ಲ ಇಟ್ಕೊಳ್ಳಿಕ್ಕೆ ಮಾಡಿಸಿದ್ದೀವಿ. ಇಲ್ಲೆಲ್ಲ ನೋಡಿ ಎಲ್ಲ ಸ್ಟೀಲಿನ ಡಬ್ಬಗಳು ಕೂತಾವೆ. ಆಮೇಲೆ ಕೆಳಗಡೆ ಕಾಜಿನ ಡಬ್ಬ ಮತ್ತು ಸ್ಟೀಲಿನ ಡಬ್ಬ, ಇದ್ರ ಅಗದಿ ಕೆಳಗಡೆ ದೊಡ್ಡ ದೊಡ್ಡ ಡಬ್ಬಿರುವ. ಆಮೇಲೆ ಎಕ್ಸ್ಟ್ರಾ ಏನೇನು ಹಿಟ್ಟು ಬಿಟ್ಟು ಇಂಥವು ಅವಲಕ್ಕಿ ತಂದಿರ್ತೀವಲ್ಲ ಇದ್ರ ಮೇಲೆ ಒಳಗೆ ಎಲ್ಲ ಹಾಕಿಟ್ಟು ಮೇಲೆ ಬರ್ದಿಟ್ಬಿಟ್ಟಿದ್ದೆ ಆ ಸ್ಕೆಚ್ ಪೆನ್ನಿಂದ, ಅಂದರೆ ಒಂದೇ ಸಲಕ್ಕೆ ಅಂತ ತಗೊಳ್ಳಿಕ್ಕೆ ಪಟಕ್ಕನೆ ಅನುಕೂಲ ಆಗ್ತದೆ. ಇಲ್ಲಿನೂ ಏನು ನಮ್ದೇನೇನು ಬೇಕು ಸಾಮಾನು ಎಲ್ಲ ನೀಟಾಗಿ ಅರೇಂಜ್ಮೆಂಟ್ ಮಾಡಿಬಿಟ್ಟಿದ್ದೀವಿ. ಇದಕ್ಕೂ ಮೇಲೆ ಮತ್ತೆ ಹೈಡ್ರಾಲಿಕ್ಸ್ ಇದೆ ನೋಡಿ, ಇಷ್ಟು ಚೆನ್ನಾಗಿ ಹಿಂಗೆ ಹಡ್ಡಾಯ್ಟ್ ಮಾಡಿದ್ವಿ. ಇಲ್ಲಿ ಗ್ಯಾಸ್ ಇಟ್ಕೊಳಕ್ಕೆ ಮಾಡಿದ್ವಿ. ಆಮೇಲೆ ಗ್ಯಾಸ್ ಸಿಲಿಂಡರ್ ಹತ್ತಿರ ಒಂದು 2 ಕಬರ್ಡ್ ಬಂದವೆ, ಅಲ್ಲಿ ಎಕ್ಸ್ಟ್ರಾ ಏನೇನು ಇರ್ತಾವೆ ನಮ್ಮ ಎಲ್ಲ ಇಟ್ಟಿದ್ವಿ. ನಮ್ಮ ಗ್ಯಾಸ್ ಪೂರ್ತಿ ವೈಟ್ ಇದೆ, ಮ್ಯಾಚಿಂಗ್ ಆಗ್ತದೆ. ಇದಕ್ಕೆ ಸ್ವಲ್ಪ ಕ್ಲೀನಾಗಿ ಇಡಬೇಕಾಗ್ತದೆ, ಆದರೆ ಭಾಳ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡಿ ನಮ್ಮದು ಸಿಂಕಿನ ಕೆಳಗಡೆ ಅದು, ಇದು ಡೋರ್ ಇವೆರಡು, ಈ ಡೋರಿಗೆ ಒಂದು ಹಿಂಗೆ ಹಾಕಿಸ್ಬಿಟ್ಟಿದ್ದೀವಿ. ಅದರೆಲ್ಲ ನಮ್ಮದು ತೊಳೆಯೋದು ವಿಮ್ಮು, ಆಮೇಲೆ ಕೈ ತೊಳ್ಕೊಳ್ಳೋದು ಹ್ಯಾಂಡ್ ವಾಷಿಂಗ್ ಹ್ಯಾಂಡ್ ವಾಷರು, ಆಮೇಲೆ ಪೀತಾಂಬರಿ ಇವನ್ನೆಲ್ಲ ಇದರಲ್ಲಿ ಹಾಕಿಡ್ಬೋದು. ಹಿಂಗೆ ಬಾಗಿಲಿಗೆ ಹಾಕಿಬಿಟ್ಟಿದ್ದಾರೆ ಅದನ್ನು, ಒಳಗಿಂದ ಒಳಗೆ ಏನೂ ಇಟ್ಟಿಲ್ಲ, ನಾವು ಕ್ಲೀನ್ ಇಟ್ಬಿಟ್ಟಿದ್ದೀವಿ. ಬಾಲ್ಕನಿ ಹತ್ರ ಒಂದೊಂದು ಕಿಟಕಿ ಬರ್ತದೆ, ಅದರಲ್ಲಿ ಎಲ್ಲ ಗಾರ್ಡನಿಗೆ ತೋರಿಸ್ತಿರ್ತೀನಿ ನಾ ಯಾವಾಗಲೂ. ಇದು ಅದು ಬಂದಾವೆ. ಈಗ ಈಗ ಇದು 5 ಮೀಟರ್ದು ನಾವು ಲೈನರ್ಸು ಅಡುಗೆ ಮನೆಯದು ಕಬರ್ಡ್ಸ್ ಇರ್ತಾವಲ್ಲ ಅದಕ್ಕೆ ಲೈನರ್ಸ್ ತರಿಸ್ಕೊಂಡಿದ್ದೀವಿ. ಇದನ್ನೀಗ ಕಟ್ ಮಾಡಿ ಏನು ಮಾಡ್ತಾಯಿದ್ದೀವಿ ಪ್ರತಿಯೊಂದು ಕಬರ್ಡ್ಗೆ ಹಾಕ್ತಾಯಿದ್ದೀವಿ. ಈಗ ನೋಡಿ ನೀವು ಹೆಂಗೆ ಅನ್ನಿಸ್ತದೆ ಇದು ನೋಡಿ, ಇದಕ್ಕೆ ಹಾಕ್ತಾಯಿದ್ದೀವಿ. ಇದು ಸರಿಬಾರ್ದು ಅಂತ ಇಟ್ಕೊಂಡು ನಾವು ಏನು ಮಾಡ್ತಾಯಿದ್ದೀವಿ, ಇದಕ್ಕೆ ಟಿಕ್ಸು ಹಚ್ಚಿಬಿಟ್ಟು ಅದಕ್ಕೆ ಗಟ್ಟಿಯಾಗಿ ಮಾಡ್ತೀವಿ. ಅಂದರೆ ಕಬರ್ಡ್ನಲ್ಲಿ ಇಟ್ಟಿದ್ದು ಸಾಮಾನು ತಗೋಬೇಕಾದ್ರೆ ಅದರ ಕೈ ಜೋಡಿ ಅದು ಸರಿಬಾರ್ದು ಅಂತ ಇಟ್ಕೊಂಡು ಹಾಕೋದು ಇದನ್ನು ಅಷ್ಟೇ. ಕಲರ್ ತುಂಬ ಚೆನ್ನಾಗಿವೆ ಇದರಲ್ಲಿ. ಈಗ ಕಬರ್ಡ್ ಹೀಗೆ ಫಿಕ್ಸ್ ಮಾಡ್ತಾ ಇದ್ದೀವಿ, ಇವೆರಡಕ್ಕೆ ಫಿಕ್ಸ್ ಮಾಡಿದ್ದೀವಿ. ಅದರಲ್ಲೇ ಇದ್ದಂಗೆ ಕಾಣಿಸ್ತದೆ.